ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟನಿಂಗ್ ಮಾಮ್ಸ್ ಬನ್ನಿ ಈ ದಿನ ಬಂದು ಈ ಒತ್ತಕ್ಷರಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಆಕ್ಟಿವಿಟಿ ಅಥವಾ ಚಟುವಟಿಕೆಯನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫ್ರೆಂಡ್ಸ್ ನಾನು ಈಗಾಗಲೇ ಒತ್ತಕ್ಷರ ಅಂದ್ರೆ ಏನು ಅದರ ಒಂದು ವಿಧಗಳು ಸಜಾತಿ ಒತ್ತಕ್ಷರ ವಿಜಾತಿ ಒತ್ತಕ್ಷರ ಅದನ್ನು ಯಾವ ರೀತಿಯಾಗಿ ಬರೀತೀವಿ ಅದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೀನಿ ಅದರ ಒಂದು ಲಿಂಕ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಬನ್ನಿ ಅದೆಲ್ಲ ಕಲ್ತ ಮೇಲೆ ನೆಕ್ಸ್ಟು ಇದೊಂದು ಚಟುವಟಿಕೆ ಬಹಳ ಇಂಟ್ರೆಸ್ಟ್ ಆಗಿದೆ ಸೊ ಮಗು ಬಹಳ ಇಂಟ್ರೆಸ್ಟಿಂಗ್ ಆಗಿ ಇದನ್ನು ಕಲಿ ಬನ್ನಿ ನೋಡೋಣ ತಾಗೆ ತಾವತ್ತು ತಾ ಬೆತ್ತ ಈ ಒಂದು ಆಕ್ಟಿವಿಟಿಗೆ ನಾನು ಒತ್ತಕ್ಷರ ರೈಲು ಅಂತ ಹೇಳಿಬಿಟ್ಟು ಹೆಸರು ಕೊಟ್ಟಿದ್ದೀನಿ ಕಂಟಿನ್ಯೂ ಆಗುತ್ತೆ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಬೆತ್ತ ಅತ್ತ ಇತ್ತ ಸುತ್ತ ನೆಕ್ಸ್ಟ್ ಗಾಗಿ ಗಾವತ್ತು ಹಗ್ಗ ಮಗ್ಗ ಹಗ್ಗ ಮುಗ್ಗಲು ಕಂಟಿನ್ಯೂ ನೀವು ಬಹಳಷ್ಟು ಪದಗಳನ್ನು ಮಾಡಬಹುದು ಅದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ ನಾಗೆಟಾವತ್ತು ಬೆಟ್ಟ ದಟ್ಟ ಮಟ್ಟ ಸುಟ್ಟ ಕೆಟ್ಟ ನೆಕ್ಸ್ಟ್ ನಾವತ್ತು ಅನ್ನ ತನ್ನ ಕನ್ನ ರನ್ನ ಪೊನ್ನ ಜನ್ನ ಇನ್ನು ಮಾಡಬಹುದು ನಾಗಿಳಾವತ್ತು ಹಳ್ಳ ಸುಳ್ಳ ಮಳ್ಳ ನೆಕ್ಸ್ಟ್ ಪೂ ಪಾಕೊಂಬು ಮತ್ತೆ ಪಾವತ್ತು ಪೂ ಅಪ್ಪು ತಪ್ಪು ಸೊಪ್ಪು ಕಪ್ಪು ಉಪ್ಪು ಮುಪ್ಪು ಫ್ರೆಂಡ್ಸ್ ಇನ್ನು ಬಹಳಷ್ಟು ವರ್ಡ್ಸ್ ಗಳನ್ನ ಮಾಡಬಹುದು ಈ ಒಂದು ಪದಗಳನ್ನು ಈ ಒಂದು ಅಕ್ಷರಗಳನ್ನು ಬಳಸಿಬಿಟ್ಟು ನೀವು ಕಂಟಿನ್ಯೂ ಮಾಡಿ ಇನ್ನು ಬಹಳಷ್ಟು ಪದಗಳು ಸಿಗುತ್ತೆ ಉದಾಹರಣೆಗೆ ತುಪ್ಪ ಪಾಗೆ ಪಾವತ್ತು ತಗೊಂಡ್ರೆ ತುಪ್ಪ ಬೆಪ್ಪ ಆ ರೀತಿಯಾಗಿ ನೆಕ್ಸ್ಟ್ ನೋಡೋಣ ನಾಗೆ ಅವತ್ತು ಅಣ್ಣ ಸುಣ್ಣ ಬಣ್ಣ ಕೆಲವೊಂದಷ್ಟು ಎಕ್ಸಾಂಪಲ್ಸ್ ತಗೊಂಡಿದ್ದೀನಿ ನಾನಿಲ್ಲಿ ಈ ಒಂದು ಆಕ್ಟಿವಿಟಿ ಅರ್ಥ ಮಾಡಿಸೋಕ್ಕೋಸ್ಕರ ನೆಕ್ಸ್ಟ್ ಜು ಜಾಗೆ ಜಾವತ್ತು ಜು ಸಜ್ಜು ಉಜ್ಜು ಬೊಜ್ಜು ಜಜ್ಜು ಚು ಚಾಗೆ ಚಾವತ್ತು ಅಚ್ಚು ಮೆಚ್ಚು ಕಚ್ಚು ರಚ್ಚು ಬೆಚ್ಚು ಹಚ್ಚು ಬಾವತ್ತು ಹಬ್ಬ ಡಬ್ಬ ಸುಬ್ಬ ನೆಕ್ಸ್ಟು ನೀವು ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನು ಹೇಳಿ ಡಾವತ್ತು ಅಡ್ಡ ಗಿಡ್ಡ ದೊಡ್ಡ ಗಡ್ಡ ಫ್ರೆಂಡ್ಸ್ ಈ ಆಕ್ಟಿವಿಟಿ ಮಾಡಿಸೋದ್ರಿಂದ ಏನಾಗುತ್ತಪ್ಪಾ ಅಂತಂದ್ರೆ ನಾವು ಒತ್ತಕ್ಷರಗಳನ್ನ ಹೇಳ್ಕೊಟ್ಟಿರ್ತೀವಿ ಅದಕ್ಕೆ ರಿಲೇಟೆಡ್ ಆಗಿ ಈ ಒಂದು ವರ್ಡ್ಸ್ ಗಳನ್ನ ಹೇಳಿದ್ರೆ ಅದು ಒಂಥರ ರೈಮ್ ಇದ್ದ ರೈಮಿಂಗ್ ತರ ಮಾಡ್ಕೊಂಡು ಮಕ್ಕಳು ಅವರೇ ಆಗಿ ಅವರು ವರ್ಡ್ಸ್ ಗಳನ್ನ ಫಾರ್ಮ್ ಮಾಡ್ತಾರೆ ಅಷ್ಟೇ ಅಲ್ಲದೆ ನಾವು ಮಕ್ಕಳಿಗೆ ಹೇಳ್ಬೋದು ಯಾವುದೇ ಒಂದು ಕನ್ನಡದ ಬುಕ್ಸ್ ಗಳನ್ನ ತೆಗೆಸಿಬಿಟ್ಟು ಬಾವತ್ತು ಎಲ್ಲೆಲ್ಲಿದೆಯೋ ಅದನ್ನೆಲ್ಲ ಹುಡ್ಕಕ್ಕೆ ಹೇಳಬೇಕು ಫಸ್ಟ್ ನಾವು ಒಂದು ಒಂದು ಒತ್ತಕ್ಷರ ಅದನ್ನ ಪರಿಚಯ ಮಾಡ್ತಾ ಇದೀವಿ ಅಂತ ಅಂದರೆ ಆ ಬುಕ್ ಬಾಗೆ ಬಾವತ್ತು ಬಹಳಷ್ಟು ಸಿಗುತ್ತೆ ಬಾಗೆ ಬಾವತ್ತು ಅಂತ ಸಿಗುತ್ತಲ್ಲ ಅದನ್ನ ಆ ಒಂದು ನೋಟ್ಸ್ ಅಲ್ಲಿ ಲಿಸ್ಟ್ ಮಾಡಕ್ಕೆ ಹೇಳಿ ಅದನ್ನ ನೆಕ್ಸ್ಟ್ ಓದಕ್ಕೆ ಹೇಳಿ ನೆಕ್ಸ್ಟ್ ಬೇರೆ ಒಂದು ಒತ್ತಕ್ಷರ ತಗೊಳ್ಳಿ ಡಾ ಗಿಡ ಬಹಳಷ್ಟು ಇದಾವೆ ಅದನ್ನು ತಗೊಂಡು ಅದಕ್ಕೆ ರಿಲೇಟೆಡ್ ಆಗಿ ವರ್ಡ್ಸ್ ಗಳನ್ನ ಲಿಸ್ಟ್ ಮಾಡಕ್ಕೆ ಹೇಳಿ ಈಸಿಯಾಗಿ ಒತ್ತಕ್ಷರಗಳನ್ನ ಕಲಿತೇನೆ ಹೋಪ್ ಈ ಒಂದು ಆಕ್ಟಿವಿಟಿ ನಿಮ್ಮ ಇಷ್ಟ ಆಗಿದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್